ಕೂತ್ಕೊಂಡೇನ್ ಸೂಜಿ ದಾರಾಮೇಣ ಮೂರಿಗೆ ಇದ್ದರ ಸಾಕ ನಾವು ಎಲ್ಲೂ ಹೊಟ್ಟೆ ತುಂಬಕೋತೀವಿ ಎಲ್ಲ ಕೆಲಸ ಮಾಡೋಕೆ ಆಧಾರ ಆಗುತ್ತೆ ಹೌಳ ಜೇಡು ಇವೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತೀವಿ ನಾವು ಇವರೆಲ್ಲ ಗೋಲ್ಡ್ ದುಶ ಆಪ್ದವರೆಲ್ಲ ತಗೊಂಡು ತಂದು ಕೊಡ್ತಾರೆ ಅವ್ರಿಗೆ ಹೇಳಿದ ಡಿಸೈನ್ ನಾವು ಮಾಡ್ಕೊಡ್ಬೋದು ಹೈದರಾಬಾದ್ನಲ್ಲಿ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟಲ್ಲಿ ಹೋಗಿ ನಾವೆಲ್ಲ ನಮಗೆ ಏನೇನು ಬೇಕೋ ಎಲ್ಲ ತೊಗೊಂಡು ತೊಗೊಂಡ್ಬರ್ತೀವಿ ಹೈದರಾಬಾದಿಂದ ಇದಕ್ಕೆಲ್ಲ ಏನು ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಎಲ್ಲ ಆಗುತ್ತೆ ಸರ್ ಒಂದು ಸಾವಿರವರೆಗೆ ತೊಗೋತೀವಿ ನಾವು ಆ ಸರ ನೋಡಿ ಸರಗಳು ಹೆಂಗೆ ಬರ್ತವೆ ಗೋಲ್ಡ್ದು ಜಾಸ್ತಿ ತೊಗೋತೀವಿ ಸದರದೆಲ್ಲ ಖರ್ಚು ಹೋಗಿ ತಿಂಗಳಿಗೆ ಒಂದು 25-30 ಸಾವಿರ ರೂಪಾಯಿ ಉಳಿತದೆ ಗೌರ್ಮೆಂಟ್ ಕೆಲಸಕ್ಕಿಂತ ಇದು ನಮ್ಮ ನಮ್ಮ ಸ್ವಂತ ಕೆಲಸ ಚಲೋ ಅದ ನಾವು ನಾವು ಮಾಡಿ ವಿಶ್ವಾಸದಿಂದ ಇತ್ತು ಅಂದ್ರೆ ಎಷ್ಟು ಜನ ಬೇಕಾದ್ರೂ ಬರ್ತಾರೆ ಕೊಟ್ಟು ಹೇಳ್ತಾರೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋದು ಇದು ಕುಳಿತಲ್ಲೇ ಕಾಸು ಮಾಡಬಹುದಾದ ಮುತ್ತಿನಂತ ಬಿಸ್ನೆಸ್ ಬಣ್ಣ ಬಣ್ಣದ ಮುತ್ತುಗಳೇ ಈ ಉದ್ಯಮದ ಆದಾಯದ ಮೂಲ ಕಲೆ ಕೈ ಹಿಡಿದ್ರೆ ಸಾಕು ಎಲ್ಲಿ ಬೇಕಾದ್ರೂ ಗೆದ್ದು ಬೀಗಬಹುದಾದ ಉದ್ಯಮ ಇದು ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ನಾನು ಶ್ವೇತಾ ಆಭರಣ ಈ ಪದವನ್ನ ಕೇಳ್ತಿದ್ದಂತೆ ನೆನಪಾಗೋದೇ ಹೆಣ್ಣು ಮಕ್ಕಳು ಒಡವೆ ಅಂದ್ರೆ ಮಹಿಳೆಯರಿಗೆ ಅಚ್ಚುಮೆಚ್ಚು ಆಭರಣಗಳಿಗೆ ಎಂದಿಗೂ ಮುಗಿಯದ ಬೇಡಿಕೆ ಇರೋದಂತೂ ಸರ್ವಕಾಲಿಕ ಸತ್ಯ ಅದರಲ್ಲೂ ಮುತ್ತಿನ ಆಭರಣಗಳಿಗಂತೂ ಹಿಂದಿನಿಂದ ಇಂದಿನವರೆಗೆ ಮಹಿಳೆಯರ ನೆಚ್ಚಿನ ಆಭರಣಗಳ ಸಾಲಿನಲ್ಲಿ ಮೊದಲ ಸ್ಥಾನವಿದೆ ಅಂಥ ಮುತ್ತು ಮಣಿಗಳೇ ಉದ್ಯಮದ ಮೂಲವಾದ್ರೆ ಹೇಗಿರುತ್ತೆ ಅಷ್ಟಕ್ಕೂ ಇಂಥದ್ದೊಂದು ಬಿಸ್ನೆಸ್ ಶುರು ಮಾಡೋದಾದ್ರೂ ಹೇಗೆ ತೋರಿಸ್ತೀವಿ ನೋಡಿ ಮುತ್ತಿನ ಮಣಿಗಳ ಮುತ್ತಿನಂಥ ಬಿಸ್ನೆಸ್ ಕಲೆ ಕರಗತವಾದ್ರೆ ಉದ್ಯಮಕ್ಕೆ ಯಶಸ್ಸು ಉದ್ಯೋಗಂ ಮನುಜ ಲಕ್ಷಣಂ ಎನ್ನುವ ಮಾತಿದೆ ದುಡಿದು ತಿನ್ನಬೇಕು ಅಂದ್ಕೊಂಡವನಿಗೆ ಒಂದಲ್ಲ ಒಂದು ಮಾರ್ಗ ಇದ್ದೇ ಇರುತ್ತೆ ಕೆಲಸ ಮಾಡ್ತೀನಿ ಎನ್ನುವ ಕೈಗಳಿಗೆ ಯಾವುದೋ ಒಂದು ಉದ್ಯೋಗ ಸಿಕ್ಕೇ ಸಿಗುತ್ತೆ ಆದರೆ ಎಲ್ಲಕ್ಕಿಂತ ಮೊದಲು ಶ್ರದ್ಧೆ ಇರಬೇಕು ಅಷ್ಟೇ ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ ಹಾಗೆ ಒಂದು ಕೆಲಸಕ್ಕಿಂತ ಮತ್ತೊಂದು ಕೆಲಸ ವಿಭಿನ್ನವಾಗಿರುತ್ತೆ ಯಾವುದೇ ಕೆಲಸವಾದರೂ ಶ್ರದ್ಧೆಯಿಂದ ಕಲಿತು ಮಾಡ್ತೀನಿ ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಮಾತುಗಳಿಗೆ ನೈಜ ಉದಾಹರಣೆಯಾಗಿ ಹಲವರಿಗೆ ಸ್ಫೂರ್ತಿಯಾಗಿ ಬದುಕು ಕಟ್ಟಿಕೊಳ್ಳ ಬಯಸುವವರಿಗೆ ಮಾದರಿಯಾಗಿರುವವರೇ ಪಟ್ವಾ ತಯಾರಿಸುವ ಉದ್ಯಮಿ ಶಿವಕುಮಾರ್ ಎಸ್ ಬೀದರ್ ಮೂಲದವರಾದ ಶಿವಕುಮಾರ್ ಬೆಂಗಳೂರಿನ ಅಂಚೆಪೇಟೆಯಲ್ಲಿ ತಮ್ಮ ಕೈಚಳಕದಿಂದಲೇ ಫೇಮಸ್ ಆದವರು ಮುತ್ತಿನ ಸರಗಳು ಅಂದ್ರೆ ಸಾಕು ಶಿವಕುಮಾರ್ ಅವರು ತಯಾರಿಸುವ ಡಿಸೈನ್ಗಳೇ ಕಣ್ಮುಂದೆ ಬರುತ್ತವೆ ಮುತ್ತಿನ ಮಣಿಗಳನ್ನು ಅಂದವಾಗಿ ಪೋಣಿಸಿ ಮಹಿಳೆಯರ ಮನಗೆಲ್ಲುತ್ತಾ ಉದ್ಯಮವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ ಇವರ ಬದುಕಿನ ಯಶಸ್ಸಿನ ಗಾಥೆ ಇಂದು ಎಷ್ಟೋ ಮಂದಿಗೆ ಉದ್ಯೋಗಕ್ಕೆ ದಾರಿ ಹುಡುಕಿಕೊಟ್ಟಿದೆ ಪಟ್ವಾ ಬಿಸ್ನೆಸ್ ಅಂದರೆ ಮಣಿ ಪೋಣಿಸುವ ಈ ಬಿಸ್ನೆಸ್ಗೆ ಇವರು ಬಂದಿದ್ದು ಹೇಗೆ ಈ ಉದ್ಯಮವನ್ನು ಆರಂಭಿಸಿದ್ದು ಹೇಗೆ ಅಂತ ಅವರೇ ಹೇಳ್ತಾರೆ ಕೇಳಿ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ತಂದೆ ವಿಶ್ವನಾಥಯ್ಯ ಚಿದರೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಉಚ್ಚ ಎಂಬ ಹಳ್ಳಿಯಿಂದ ಬಂದವನು ನಾನು 1987ರಲ್ಲಿ ಐ ಟಿ ಐ ಮಾಡೀನಿ ಇಲ್ಲಿ ಲಿಂಗರಾಜಪುರಂನಲ್ಲಿ ಅದೇ ಇಲ್ಲಿ ಬುಕ್ ತೊಗೊಳಕ್ಕೆ ಲವಿನ ರೋಡಿಗೆ ಬರ್ತಾ ಇದ್ದೆ ಇದೆಲ್ಲ ನೋಡಿಕೊಂಡೆ ಆಮೇಲೆ ನಮ್ಮ ಕ್ಲಾಸ್ಮೇಟ್ ಅಂತ ಹೈದರಾಬಾದ್ನಲ್ಲಿ ಇದ್ದರು ಒಬ್ಬರು ಅವರು ಇದೇ ಕೆಲಸ ಮಾಡ್ತಾಯಿದ್ರು ಅವರಿಂದ ಎಲ್ಲ ನೋಡಿಕೊಂಡು ಕಲ್ಕೊಂಡು ನನ್ನ ಮಕ್ಕಳಿಗೆ ಇಲ್ಲೇ ತಂದು ಸೇರಿಸಿದೆ ಕೆಲಸಕ್ಕೆ ಸೇರಿಸಿದೆ ಆಮೆ ಕೆಲಸಕ್ಕೆ ಸೇರಿಸಿ ಇಲ್ಲಿ ಜಾಗ ನೋಡಿಕೊಂಡು ಅಂಗಡಿ ಮಾಡ್ಕೊಂಡಿವಿ ಸರ್ ಇದು ಚೆನ್ನಾಗಿದೆ ಸರ್ ಕೂತ್ಕೊಂಡು ಏನು ಸೂಜಿ ದಾರ ಮೇಣ ಮೂರಿಗೆ ಇದ್ದರೆ ಸಾಕು ನಾವು ಎಲ್ಲೂ ಹೊಟ್ಟೆ ತುಂಬ್ಕೋತೀವಿ ಎಲ್ಲ ಕೆಲಸ ಮಾಡೋಕೆ ಆಧಾರ ಆಗುತ್ತೆ ನಮ್ಮ ಬರೀ ಕೆಲಸ ಏನಿದೆ ಒಂದು ಸೂಜಿ ಒಂದು ಮೇಣ ಒಂದು ದಾರ ಇದ್ದರೆ ಎಲ್ಲ ಬರ್ತಾರೆ ಕೆಲಸ ಮಾಡ್ಕೋತಾರೆ ತೊಗೊಂಡು ಹೋಗ್ತಾರೆ ದುಕಾನ್ ಪರಿಚಯ ಬೇಕು ಅಂಗಡಿಗಳದ್ದು ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ ಸರ್ ಸದಾಕಾಲದ ಬೇಡಿಕೆ ಇರುವ ಉದ್ಯಮ ಹೆಂಗಳೆಯರ ಮನಸೆಳೆವ ಪರ್ಲ್ಸ್
ಐಟಿಐ ಶಿಕ್ಷಣ ಹೊಂದಿದ್ರು ಶಿವಕುಮಾರ್ ಅವರು ಈ ಉದ್ಯಮಕ್ಕೆ ಕಾಲಿಟ್ಟಿದ್ದೆ ಸ್ವಂತದ್ದೊಂದು ಉದ್ಯಮ ಅನ್ನೋದು ಬದುಕಿಗೆ ಭರವಸೆಯನ್ನ ನೀಡುತ್ತೆ ಎನ್ನುವ ಕಾರಣಕ್ಕೆ ಅಂದು ಅವರು ಆರಂಭಿಸಿದ ಈ ಉದ್ಯೋಗ ಈಗ ಅವರದ್ದೇ ಸ್ವಂತ ಉದ್ಯಮವಾಗಿ ಅವರ ಕುಟುಂಬಸ್ಥರು ಕೂಡ ಮುಂದುವರಿಸಿಕೊಂಡು ಹೋಗುವಂತೆ ಮಾಡಿದ ಕಳೆದ 40ಕ್ಕೂ ಅಧಿಕ ವರ್ಷಗಳಿಂದ ಅವರ ಕುಟುಂಬವನ್ನ ಸಲಹುತ್ತಿದೆ ಎಲ್ಲಿಯೇ ಇದ್ದರೂ ನಾನು ಬದುಕಬಲ್ಲೆ ಎನ್ನುವಂತ ವಿಶ್ವಾಸವನ್ನ ಅವರಿಗೆ ತಂದುಕೊಟ್ಟಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ಈ ಪುಟ್ಟದಾಗಿ ಕಾಣಿಸುತ್ತಿರುವ ಬಿಸ್ನೆಸ್ ಅವರ ಬದುಕಿಗೆ ತುಂಬಿರುವ ಭರವಸೆಯ ಅಗಾಧತೆ ಎಷ್ಟರ ಮಟ್ಟದ್ದು ಅಂತ ಅಷ್ಟೇ ಅಲ್ಲ ನಾನೇ ಈ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದ್ರೆ ಯಾರು ಬೇಕಾದರೂ ಬಿಸ್ನೆಸ್ ಮಾಡಬಹುದು ಇದು ಎಂದಿಗೂ ಬೇಡಿಕೆ ಕಡಿಮೆಯಾಗದ ಉದ್ಯಮ ಅನ್ನೋದು ಶಿವಕುಮಾರ್ ಅವರ ಮಾತು ಹೌದು ಶಿವಕುಮಾರ್ ಅವರು ಹೇಳುವಂತೆ ಪಟ್ವಾ ಬಿಸ್ನೆಸ್ ಎಂದಿಗೂ ಕಡಿಮೆಯಾಗದ ಬೇಡಿಕೆ ಹೊಂದಿದೆ ಅಷ್ಟೇ ಉತ್ತಮವಾದ ಮಾರುಕಟ್ಟೆಯೂ ಇದೆ ಈ ಮಣಿಗಳನ್ನ ಪೋಣಿಸೋ ಕಲೆಯೊಂದನ್ನ ಕರಗತ ಮಾಡಿಕೊಂಡ್ರೆ ಸಾಕು ಮಾರುಕಟ್ಟೆಯನ್ನ ಸ್ವತಃ ನೀವೇ ಸೃಷ್ಟಿಸಿಕೊಳ್ಳಬಹುದು ಈಗಂತೂ ಮುತ್ತಿನ ಹಾರಗಳು ಸರಗಳು ಸಿಕ್ಕಾಪಟ್ಟೆ ಬೇಡಿಕೆಯನ್ನ ಹೊಂದಿವೆ ಅವುಗಳ ಜೊತೆಗೆ ಹವಳ ಸ್ಫಟಿಕ ಸೇರಿದಂತೆ ಸಾಕಷ್ಟು ಮಣಿಗಳ ಸರಗಳಿಗೂ ಬೇಡಿಕೆ ಇದೆ ಡಿಫ್ರೆಂಟ್ ಸ್ಟೈಲ್ನಲ್ಲಿರುವ ವೆರೈಟಿ ಮಣಿಗಳ ಸರಕ್ಕೆ ತುಂಬಾನೇ ಬೇಡಿಕೆಯೂ ಇದೆ ಹಾಗಾಗಿ ನೀವು ಉದ್ಯಮವನ್ನ ಆರಂಭಿಸಿದ್ರೆ ಸಾಕು ಮಾರುಕಟ್ಟೆ ತಾನಾಗಿಯೇ ಸೃಷ್ಟಿಯಾಗುತ್ತೆ ಇದಕ್ಕೆ ಅತ್ಯಧಿಕ ಬಂಡವಾಳವೂ ಬೇಕಿಲ್ಲ 25,000 ರುಗಳಿದ್ರೂ ಉದ್ಯಮ ಆರಂಭಿಸಬಹುದು ಇದಕ್ಕೆಲ್ಲ ಏನು ಸರ್ ಒಂದು 20-25,000 ರೂಪಾಯಿದಾಗ ಎಲ್ಲ ಆಗುತ್ತೆ ಸರ್ ಇದು ಹಾಂ ಜಾಸ್ತಿ ನಮ್ಮಲ್ಲಿ ಕೆಲಸ ಬರ್ತಾವೆ ಸರ್ ಇವರೆಲ್ಲ ಗೋಲ್ಡ್ ಶಾಪ್ದವರೆಲ್ಲ ತಗೊಂಡು ತಂದು ಕೊಡ್ತಾರೆ ಅವ್ರಿಗೆ ಹೇಳಿದ ಡಿಸೈನ್ ನಾವು ಮಾಡ್ಕೊಳ್ಬೋದು ಸರ್ ವಿದೇಶಗಳಲ್ಲೂ ಇದೆ ಭಾರತದ ಪರ್ಲ್ಸ್ಗೆ ಬೇಡಿಕೆ ಜಾಗತಿಕ ಮುತ್ತಿನ ಮಣಿ ರಫ್ತಿನಲ್ಲಿ ಭಾರತ ನಂಬರ್ 2 ಇನ್ನು ಮಾರುಕಟ್ಟೆ ವಿಚಾರಕ್ಕೆ ಬರೋದಾದ್ರೆ ಮುತ್ತಿನ ಸರಗಳಿಗೆ ಮಣಿಗಳಿಗೆ ದೇಶೀಯ ಮಟ್ಟದಲ್ಲಿ ಮಾತ್ರವಲ್ಲ ವಿದೇಶಿ ಮಟ್ಟದಲ್ಲೂ ಬೇಡಿಕೆ ಇದೆ ಭಾರತದ ಹೈದರಾಬಾದ್ನಲ್ಲಿ ಅತ್ಯಂತ ಉತ್ತಮವಾದ ಮುತ್ತಿನ ಮಣಿಗಳು ದೊರೆಯುತ್ತಿದ್ದು ಭಾರತದ ಮುತ್ತುಗಳಿಗೆ ಜಾಗತಿಕ ಮಟ್ಟದಲ್ಲಿ ಉತ್ತಮವಾದ ಬೇಡಿಕೆ ಸೃಷ್ಟಿಯಾಗಿದೆ ನಿಮಗೆ ಗೊತ್ತಾ ಭಾರತದಿಂದ ಬರೋಬ್ಬರಿ 136 ರಾಷ್ಟ್ರಗಳಿಗೆ ಮುತ್ತಿನ ಮಣಿಗಳನ್ನು ರಫ್ತು ಮಾಡಲಾಗ್ತಾ ಇದೆ 2020-21 ಅವಧಿಯಲ್ಲಿ 24.94 ಮಿಲಿಯನ್ ಡಾಲರ್ ಮೌಲ್ಯದ ಮುತ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗಿದೆ ಅಷ್ಟೇ ಅಲ್ಲ ಭಾರತದಿಂದ ಪ್ರಮುಖ 5 ರಾಷ್ಟ್ರಗಳು ಮುತ್ತುಗಳನ್ನು ಖರೀದಿಸ್ತಿವೆ ಅಮೆರಿಕ 5.78 ಮಿಲಿಯನ್ ಡಾಲರ್ ಮೌಲ್ಯದ ಮುತ್ತುಗಳನ್ನು ಖರೀದಿಸಿದರೆ ಕೊರಿಯಾ ಗಣರಾಜ್ಯ 3.61 ಮಿಲಿಯನ್ ಡಾಲರ್ ಯುಎಇ 1.72 ಮಿಲಿಯನ್ ಡಾಲರ್ ಥೈಲ್ಯಾಂಡ್ 1.59 ಮಿಲಿಯನ್ ಡಾಲರ್ ಜಪಾನ್ 1.15 ಮಿಲಿಯನ್ ಡಾಲರ್ ಮೌಲ್ಯದ ಮುತ್ತುಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ತಿವೆ ಇನ್ನು ಭಾರತ ವಿಶ್ವದಲ್ಲೇ ಮುತ್ತುಗಳ ಎರಡನೇ ಅತಿದೊಡ್ಡ ರಫ್ತುದಾರ ದೇಶವಾಗಿದ್ದು ಭಾರತದ ನಂತರದ ಸ್ಥಾನಗಳಲ್ಲಿ ಚೀನಾ ಹಾಗೂ ವಿಯೆಟ್ನಾಂಗಳಿವೆ ಭಾರತದಿಂದ 2 ಲಕ್ಷಕ್ಕೂ ಅಧಿಕ ಶಿಪ್ಮೆಂಟ್ಗಳನ್ನು ಹೊಂದಿದ್ರೆ ಚೀನಾ 1.16 ಲಕ್ಷ ಮತ್ತು ವಿಯೆಟ್ನಾಂ 34,000 ಶಿಪ್ಮೆಂಟ್ಗಳನ್ನು ಹೊಂದಿದೆ ಹೀಗಾಗಿ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಮುತ್ತಿನ ಸರಗಳಿಗೆ ಬೇಡಿಕೆ ಇದ್ದು ಉತ್ತಮ ಡಿಸೈನ್ಗಳಲ್ಲಿ ಸರ ಪೋಣಿಸೋದು ಕಲಿತರೆ ಮಾರುಕಟ್ಟೆಗಂತೂ ಕೊರತೆ ಇಲ್ಲ ಭಾರತದ ಶಿಪ್ಮೆಂಟ್ಸ್ 2,141 ಚೀನಾದ ಶಿಪ್ಮೆಂಟ್ಸ್ 116,295 ವಿಯೆಟ್ನಾಂ ಶಿಪ್ಮೆಂಟ್ಸ್ 34,788 ಉದ್ಯಮ ಆರಂಭಕ್ಕೆ ಯಾವೆಲ್ಲ ಲೈಸೆನ್ಸ್ ಬೇಕು ಉದ್ಯಮವೊಂದರ ಆರಂಭಕ್ಕೆ ಪರವಾನಗಿ ಖಂಡಿತ ಅಗತ್ಯ ಆದರೆ ಈ ಪಟ್ವಾ ಬಿಸ್ನೆಸ್ ನೀವು ಕುಳಿತಲ್ಲೇ ಮಾಡಬಹುದು ಇದಕ್ಕೆ ಇಂಥದ್ದೇ ಅಂತ ಚೌಕಟ್ಟು ಕೂಡ ಇಲ್ಲ ಮನೆಯಿಂದಲೂ ಮಾಡಬಹುದು ಆದರೆ ದೊಡ್ಡ ಮಟ್ಟದಲ್ಲಿ ಮಣಿ ಪೋಣಿಸುವ ಈ ಬಿಸ್ನೆಸ್ ಮಾಡ್ತೀವಿ ಅದಕ್ಕಾಗಿ ಒಂದು ಮಳಿಗೆಯನ್ನು ತೆರಿತೀವಿ ಅನ್ನೋದಾದರೆ ಅದಕ್ಕಾಗಿ ಒಂದಷ್ಟು ಪರವಾನಗಿ ಬೇಕು ದೊಡ್ಡ ಮಟ್ಟದಲ್ಲಿ ಅಂಗಡಿ ತೆರೆಯೋದಾದರೆ ಮುತ್ತಿನ ಮಣಿಗಳ ಪೋಣಿಸೋದ್ರ ಜೊತೆಗೆ ಅವುಗಳ ಮಾರಾಟವನ್ನು ಮಾಡ್ತೀರಿ ಅಂದರೆ ಟ್ರೇಡ್ ಲೈಸೆನ್ಸ್ ಹಾಗೂ GST ದಾಖಲೆ ಬೇಕೇ ಬೇಕು ಇನ್ನು ಜಾಗದ ಬಗ್ಗೆಯೂ ಯೋಚಿಸಬೇಕು ಈಗಾಗಲೇ ಹೇಳಿದಂತೆ ಮನೆಯಿಂದಲೇ ಈ ಬಿಸ್ನೆಸ್ನ ಮಾಡಬಹುದು ಆದರೆ ನಿಮಗೆ ಗ್ರಾಹಕರ ಜೊತೆಗೆ ಸಂಪರ್ಕವಿರಬೇಕು ಅಷ್ಟೇ ನೀವು ಬೀದಿ ಬದಿಯಲ್ಲಿನ ವ್ಯಾಪಾರಿಗಳನ್ನು ಕಮರ್ಷಿಯಲ್ ಸ್ಟ್ರೀಟ್ನಂತಹ ವಿಂಡೋ ಶಾಪಿಂಗ್ ಸ್ಟ್ರೀಟ್ಗಳನ್ನು ನೋಡಿದರೂ ಅಲ್ಲಿ ನಿಮಗೆ ಈ ರೀತಿಯ ಮುತ್ತಿನ ಮಣಿ ಪೋಣಿಸುವ ವ್ಯಾಪಾರಿಗಳು ಕಾಣಸಿಗ್ತಾರೆ
ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಸಾಕು, ರಸ್ತೆ ಬದಿಯಲ್ಲಿ ಕೂತು ಕೂಡ ಈ ಪಟ್ವಾ ಬಿಸ್ನೆಸ್ ಆರಂಭಿಸಬಹುದು. ಅಂಗಡಿ ಏನು ಸರ್ ಮಾಡ್ಕೊಂಡಿದ್ದಂಗೆ ಇದೆ, ಚಿಕ್ಕದು ಮಾಡ್ಕೋಬೋದು ಅಥವಾ ಒಂದು ಅಂಗಡಿ ಕುಂತು ಮುಂದೆ ಕುಂತು ಭೀ ನಾವು ಪೇಣಿಸ್ಕೊತಾ ಕೂಡ್ಬೋದು ಸರ್. ಆಯ್ತು. ಹಾಂ ಸರ್, ಈಗ ಮೊದಲೆಲ್ಲ ನಾವು ಒಂದು ಅಂಗಡಿ ಮುಂದೆ ಕೂತ್ಕೊಂಡಿದ್ದೀವಿ ಸರ್, ಕುಂತು ಕೆಲಸ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಸಿಗುತ್ತು, ಈಗ ಒಂದು ವರ್ಷ ಆಯಿತು ಈ ಕೆಲಸ ಮಾಡ್ಕೋತಾ ಇದ್ದೀವಿ. ನಾವು ಇಲ್ಲಿ ಬಂದು ಮೊದಲು ಕೆಲಸಕ್ಕೆ ಕೂತ್ಕೊಂಡಿದ್ದೀವಿ. ರಾಜ ಮಾರ್ಕೆಟಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದರು, ಅಲ್ಲಿ ನನ್ನ ಮಕ್ಕಳಿಗೆ ಕಲಿಸ್ದೆ. ಕಲಿಸಿದ ಮೇಲೆ ಒಬ್ಬ ಮಗ ಇಲ್ಲಿ ಬಂದು ಉಂಗುರು ಮಾಡ್ಕೋತಾ ಇದ್ದಾನೆ. ಇಲ್ಲಿ ವೆಂಕಟೇಶ್ವರ ಮೋಲ್ಡಿಂಗ್ ಅಂತಿತ್ತು, ಉಂಗುರು ಮೋಲ್ಡಿಂಗ್ ಹಾಕೋತಾ ಬರ್ತಾ ಇದ್ದ. ಆ ಓನರ್ ಏನು ಮಾಡಿದ್ರು, ನಮಗೆ ಇಲ್ಲಿ ಕೂತ್ಕೋಪ್ಪ, ಇಲ್ಲಿ ನಡೀತದ, ನೀ ಕೂಡ್ಸ್ ಅಂತೇಳಿ ಅವ್ರು ಕೂಡಿಸ್ದವ್ರು. ಅಲ್ಲಿ ಅಲ್ಲಿ 2-3 ವರ್ಷ ಅಲ್ಲೇ ಕೂತ್ಕೊಂಡಿವಿ. ಆಮೇಲೆ ಅವರು ಅಂಗಡಿ ಬಿಟ್ಕೊಟ್ರು. ಆಮೇಲೆ ನಾವು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಇದು ಕೇಳಿದೆವು ಮೇಡಮ್ ಇದರ ಮೇಲುಗಡೆ, ಅವ್ರಿಗೆ ಕೇಳಿದೆವು. ಅಲ್ಲಿ ಅಂಗಡಿ ಖಾಲಿ ಇತ್ತಿದ್ದು, ಪಾಲಿಸ್ ಅಂಗಡಿ ಇತ್ತು ಮೊದಲಿದು. ಅವ್ರು ಖಾಲಿ ಮಾಡಿ ಹೋದ್ಮ್ಯಾಗ ನಾವು ಕೇಳಿದೀವಿ, ಆಯಿತು ಕೊಡುವಪ್ಪ ಬಾಡಿಗೆ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮಾಡು ಅಂತ ಬಂದು ಬಂದು ಇಲ್ಲಿ ಕೂತು ಕೆಲಸ ಮಾಡ್ತಾ ಇದ್ವಿ. ಈ ಬಿಸ್ನೆಸ್ಗೆ ಬೇಕಿಲ್ಲ ಯಂತ್ರೋಪಕರಣ. ಪಟ್ವಾ ಬಿಸ್ನೆಸ್ಗೆ ಯಂತ್ರೋಪಕರಣಗಳು ಬೇಕು ಅಂತಲೇ ಏನಿಲ್ಲ. ಸೂಜಿದಾರವಿದ್ರೆ ಸಾಕು, ಚಂದವಾದ ಮುತ್ತಿನ ಹಾರಗಳನ್ನು ತಯಾರಿಸಬಹುದು. ಮುತ್ತಿನ ಹಾರಗಳಷ್ಟೇ ಅಲ್ಲ, ರೂಬಿಗಳು, ಹವಳ, ಪಚ್ಚೆ, ಕರಿಮಣಿ, ಸಕ್ಕರೆ ಮಣಿಗಳ ಸರಗಳಿಗೂ ಭಾರೀ ಬೇಡಿಕೆ ಇದೆ. ಹಾಗಾಗಿ ಅವುಗಳನ್ನು ಖರೀದಿಸಿದರೆ ಸಾಕು, ಈ ಬಿಸ್ನೆಸ್ನಲ್ಲಿ ಸಾಕಷ್ಟು ಬಾರಿ ಗ್ರಾಹಕರೇ ತಮಗೆ ಬೇಕಿರುವ ಮಣಿಗಳನ್ನು ತಂದುಕೊಟ್ಟು ಅವರಿಗೆ ಬೇಕಿರುವ ಡಿಸೈನ್ಗಳಲ್ಲಿ ಪೋಣಿಸಿಕೊಡುವಂತೆ ಕೇಳ್ತಾರೆ. ಹಾಗಾಗಿ ಅಗತ್ಯಕ್ಕೆ ತಕ್ಕಷ್ಟು ಮಣಿಗಳನ್ನು ಸಂಗ್ರಹಿಸಿಟ್ಕೊಂಡ್ರೆ ಸಾಕು. ಹಾಗಾದರೆ ಈ ಬಿಸ್ನೆಸ್ಗೆ ಏನೆಲ್ಲ ಬೇಕು, ಅವುಗಳನ್ನು ಎಲ್ಲಿಂದ ತರಬೇಕು ಅಂತ ಶಿವಕುಮಾರ್ ಅವರು ಹೇಳ್ತಾರೆ ಕೇಳಿ. ನಮ್ಮ ಹತ್ರ ಅದೇ ಸೂಜಿ, ಮೇಣ, ದಾರ ಇವೆಲ್ಲ ಇಟ್ಕೊಂಡಿರ್ತೀವಿ. ಚಿಕ್ಕದು ಸಕ್ಕರೆ ಮಣಿ, ಕರಿಮಣಿ, ಹವಳ ಇವೆಲ್ಲ ಸ್ವಲ್ಪ ಎಲ್ಲ ಇಟ್ಕೊಂಡಿರ್ತೀವಿ. ನಾವು ಅವ್ರು ಬಂದು ನಮಗೆ ಸರ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿದ್ಮೇಲೆ ಅವರು ಇದು ಇದು ಹಾಕು ಅಂತ ಹೇಳ್ತಾರೆ. ಅದನ್ನು ನಾವು ಹಾಕ್ಕೊಡ್ತೀವಿ. ಅದ್ರದ್ದು ಒಂದು ಲೈನ್ ಲೆಕ್ಕಲ್ಲಿ ನಾವು ದುಡ್ಡು ತೊಗೋತೀವಿ ಅವ್ರ ಹತ್ರ. ನಮ್ಮ ಹತ್ರ ಇಲ್ಲ ಅಂದರೆ ಅವ್ರು ಬೇರೆ ಕಡೆ ತಂದು ಕೊಡ್ತಾರೆ. ಅವರು ತಂದು ಕೊಟ್ಟ ಮೇಲೆ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ನಾವು ಮಾಡ್ಕೊಡ್ತೀವಿ. ನಮ್ಮ ಹತ್ರ ಅದೇ ಸೂಜಿ, ಮೇಣ, ದಾರ, ಹವಳ ಚಿಕ್ಕದಿರುತ್ತೆ, ಕರಿಮಣಿ ಇರುತ್ತೆ ಸೈಜು, 0 ಸೈಜು, 1 mm, 2 mm, 3 mm ಅಂತೇಳಿ ಇರುತ್ತೆ. ಆಮೇಲೆ ಮುತ್ತುಗಳು ಇರುತ್ತೆ, ಹವಳ, ಜೇಡು ಇವೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತೀವಿ ನಾವು. ಅದೆಲ್ಲ ಅದು ಅವ್ರಿಗೆ ಈಗ ಆಯಿತು, ಲೈಕ್ ಆಯಿತು, ಪಸಂದ್ ಆಯಿತು ಅಂದ್ರೆ ಹಾಕಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇಲ್ಲಪ್ಪ ಬೇಡಿಂದ ತಂದು ಕೊಡ್ತೀವಿ ಅಂತ ಹೇಳ್ತಾರೆ, ತೊಗೊಂಬರ್ತಾರೆ. ಅವರಿಗೆ ಹಂಗಾದ್ರೆ ಹಾಕ್ತಾರೆ. ಕೆಲವ್ರು ನಿಂಬಲ್ಲಿಂದ ಹಾಕಪ್ಪ, 2 ಲೈನ್ ಹಾಕೋದು ಎಷ್ಟು ಲೈನು, ಎಷ್ಟು ದುಡ್ಡು ಆಗುತ್ತೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಕಿ ಮಾಡಿರ್ತೀವಿ. 15 ಇಂಚು, 20 ಇಂಚು, 30 ಇಂಚು ಹಿಂಗೆ ಮಿನಿಮಮ್ ಆ ಥರ ಮಾಡಂತ ಹೇಳ್ತಾರೆ. ನಾವು ಮಾಡ್ಕೊತೀವಿ. ಹೈದರಾಬಾದ್ನಲ್ಲಿ ಇಲ್ಲಿಗಿಂತ ಕಡಿಮೆ ರೇಟ್ಸಲ್ಲಿ ಸಿಗುತ್ತೆ. ಹೈದರಾಬಾದ್ನಲ್ಲಿ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟಲ್ಲಿ ಹೋಗಿ ನಾವೆಲ್ಲ ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ತೊಗೊಂಡ್ಬರ್ತೀವಿ ಹೈದರಾಬಾದಿಂದ. ಮತ್ತು ಕೆಲವೊಂದು ಮನೆಯಲ್ಲೇ ಕೂತ್ಕೊಂಡು ಮಾಡಿರ್ತೀವಿ. ಸರಿ, ಎಲ್ಲ ಸರಗಳೆಲ್ಲ ರೆಡಿ, 6 ಲೈನ್, 7 ಲೈನ್ ಹೈಡ್ರೋದಾಗ ಬರುತ್ತೆ, ಕರಿಮಣಿ ಅಂತ ಬರುತ್ತೆ, ಕಟಿಂಗ್ ಬೀಡ್ಸ್ ಅಂತ ಬರುತ್ತೆ. ಅವೆಲ್ಲ ಅಲ್ಲಿಂದ ತೊಗೊಂಡು ಬಂದು ನಾವು ಹೆಂಗೆ ಬೇಕೋ ಆ ಥರ ಮಾಡಿಕೊಂಡು ಇಟ್ಟಿರ್ತೀವಿ. ಬೇಡಿದ್ರೆ ಅವ್ರಿಗೆ ಕೊಟ್ಟಬೇಕು. 200 ರೂಪಾಯಿ ತೊಗೋತಾರೆ, ಯಾರು 300 ತೊಗೋತಾರೆ, 150 ರೂಪಾಯಿಗೆ ಒಂದಿದೆ, ಆ ಥರ ನಾವು ಮಾಡಿಕೊಂಡು ಅವ್ರು ಹೇಳಿದಂಗೆ ಮಾಡ್ಕೊಂಡು. ತರಬೇತಿ ಇದ್ರೆ ಸಕ್ಸಸ್ ಗ್ಯಾರಂಟಿ. ತರಬೇತಿ ಅನ್ನೋದು ಈ ಬಿಸ್ನೆಸ್ ನಿರ್ಣಾಯಕ ಅಂಶವೆಂದರೂ ತಪ್ಪೇನಿಲ್ಲ. ಮಾರುಕಟ್ಟೆಯಲ್ಲಿ ದಿನಕ್ಕೊಂದು ಡಿಸೈನ್ಗಳನ್ನು ನಾವು ಕಾಣಬಹುದು. ಹೆಣ್ಣು ಮಕ್ಕಳ ಮನಸೂರೆಗೊಳ್ಳುವ ಮುತ್ತುಗಳಿಂದ ಈಗಾಗಲೇ ವಿಭಿನ್ನ ರೀತಿಯ ಡಿಸೈನ್ಗಳಲ್ಲಿ ಆಭರಣಗಳನ್ನು ತಯಾರಿಸಲಾಗ್ತಾ ಇದೆ. ಹೊಸ ರೀತಿಯ ಡಿಸೈನ್ಗಳ ಬಗ್ಗೆ ಅಪ್ಡೇಟ್ ಆಗೋದು, ಜನರು ಯಾವುದೇ ರೀತಿಯ ಡಿಸೈನ್ಗಳನ್ನು ಕೇಳಿದರೂ ಅವುಗಳನ್ನು ಮಾಡಿಕೊಡುವಂಥ ಸಾಮರ್ಥ್ಯ ನಿಮಗೆ ಇರಲೇಬೇಕು. ಆಗಷ್ಟೇ ಈ ಉದ್ಯಮ ಕ್ಲಿಕ್ ಆಗೋದಕ್ಕೆ ಸಾಧ್ಯ. ಹಾಗಾದರೆ ಈ ಕುರಿತಾದ ತರಬೇತಿ ಪಡೆಯೋದು ಹೇಗೆ ಅಂತ ನೀವೇ ಕೇಳಿ. ಅದೇ ಒಂದು 5-6 ತಿಂಗಳು ಕೆಲಸ ಮಾಡಬೇಕು, ದುಡಿಬೇಕು, ಕಲಿಬೇಕು. ಫ್ರೀ ಕಲಿಸ್ತಾರೆ, ಮೊದಲೆಲ್ಲ ಊಟ ತಿಂಡಿ ಕೊಟ್ಟೆ ಕಲಿಸ್ತಾರೆ. ಆಮೇಲೆ ಅದು ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಹಂಗೆ. ಈಗ ನಮ್ಮ ಹತ್ರ ಒಂದು 6 ಹುಡುಗರು ಕಲ್ತ್ಕೊಂಡು ಬೇರೆ 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 ಕಡೆ ಕೆಲಸ ಮಾಡ್ತಾಯಿದ್ದಾರೆ. 6 ಹುಡುಗರಿಗೆ ನಾವು ಕರ್ಕೊಂಡು ಬಂದೀವಿ. 1 ವರ್ಷ 2 ವರ್ಷ 3 ವರ್ಷ ಮಾಡ್ಕೊಂಡ್ರು. ಮಾಡ್ಕೊಂಡ್ಮೇಲೆ ಆಮೇಲೆ ಬೇರೆ ಬೇರೆ ಅಂಗಡಿ ಮಾಡ್ಕೊಂಡು ಅವ್ರ ಅಂಗಡಿ ಮುಂದೆ ಕೂತ್ಕೊಂಡು ಅವ್ರವ್ರು ಕೆಲಸ ಮಾಡ್ಕೊತಾರೆ. ಇದು ಅಂದರೆ ಅದೇ ನಮ್ಮ ಫ್ರೆಂಡ್ಸ್ ಹೈದರಾಬಾದ್ನಲ್ಲಿ ಇದೇ ಅಂಗಡಿ ಇದೆ, ಹೈದರಾಬಾದ್ ಪರ್ಲ್ಸ್ ಅಂತೇಳಿ ಅವನು ಅಲ್ಲಿ ಮಾಡ್ತಾ ಇದ್ದವನು, ನಮ್ಮ ಕ್ಲಾಸ್ಮೇಟ್ ಇದ್ದವನು. ಅವನ ಹತ್ರ ಹೋದೆ, ನೋಡಿದೆ, ಅವನು ಹಿಂಗೆಲ್ಲ ಮಾಡಿದನು ಅಂದ್ಮೇಲೆ ನನಗೂ ತಲೆಯಲ್ಲಿ ಅದೇ ಬಂತು. ಈ 2 ಮಕ್ಕಳಿಗೆ 10th ವರೆಗೆ ಓದಿಸ್ತೀನಿ. ಆಮೇಲೆ ಅದೇ ನೋಡಿಕೊಂಡು ಇಲ್ಲಿ ಬಂದು ಎಲ್ಲ ಕಲಿಸಿ ಒಂದು ಅಂಗಡಿ ಮುಂದೆ ಹಿಂಗೆ ಕೂಡಿಸಿ ಕೆಲಸ ಮಾಡ್ಕೋತ ಹೋಗ್ತಾ ಇದ್ವಿ. ಊರಲ್ಲಿ ಜಮೀನು ಮಳೆ ಆಧಾರ ನಮ್ಮದೆಲ್ಲ, ಬೆಳೆ ಒಂದೊಂದ್ಸಲ ಬೆಳೀತದೆ, ಒಂದೊಂದ್ಸಲ ಬೆಳೆಯೋದಿಲ್ಲ, ಏನಿಲ್ಲ, ಹಿಂಗೆ ಇದೆ. 2 ಹೆಣ್ಣುಮಕ್ಕಳು ಮದುವೆ ಮಾಡಬೇಕಾಗಿತ್ತು, ಹಿಂಗೆ ಕೆಲಸಕ್ಕೆಲ್ಲ ಸೇರಿಸಿ ಕೆಲಸ ಮಾಡಿ ಮಾಡ್ಕೊಂಡು
ಎಷ್ಟು ನೀವು ಕಲ್ತರು ಇನ್ನು ಕಲಿಬೇಕೇ ಇದೆ ಇದರಲ್ಲಿ ಸರ್ ಅಷ್ಟು ಡಿಸೈನ್ ಬರುತ್ತೆ ಎಷ್ಟು ನೀನು ಕಲಿಯಿರು ಇನ್ನು ಅಷ್ಟು ಡಿಸೈನ್ ಇನ್ನು ಒಂದು ದಿವಸ ಒಂದು ಹೊಸ ಹೊಸ ಡಿಸೈನ್ ಬರುತ್ತೆ ಆ ಡಿಸೈನ್ ಮಾಡ್ಕೊತಾನೆ ಹೋಗಬೇಕಾಗುತ್ತೆ ಎಷ್ಟು ಡಿಸೈನ್ ಕಲ್ತರು ಇನ್ನು ಕಡಿಮೆನೇ ಇದೆ ಹೀಗೆ ಸರ್ವ ತಯಾರಿಗಳ ಬಳಿಕ ನೀವು ಬಿಸಿನೆಸ್ ಆರಂಭಿಸಬಹುದು ಜನರು ಹೆಚ್ಚಾಗಿ ಓಡಾಡುವ ಜಾಗಗಳಲ್ಲಿ ಮಳಿಗೆಯನ್ನು ತೆರೆದ್ರೆ ಜನರಿಗೆ ರೀಚ್ ಆಗೋದು ಸುಲಭ ಬರೀ ಜನರಷ್ಟೇ ಅಲ್ಲ ನೀವು ಸುಂದರವಾಗಿ ಮಣಿಗಳನ್ನು ಪೋಣಿಸಬಲ್ಲಿರಿ ಒಳ್ಳೆಯ ಡಿಸೈನ್ ಗಳನ್ನು ಮಾಡುವಷ್ಟು ಸಮರ್ಥರು ಎಂದಾದ್ರೆ ಸ್ಥಳೀಯ ಒಡವೆ ಅಂಗಡಿಗಳ ಮಾಲೀಕರು ಕೂಡ ನಿಮಗೆ ಆರ್ಡರ್ ಗಳನ್ನು ನೀಡುತ್ತಾರೆ ಸಾಮಾನ್ಯವಾಗಿ ಮುತ್ತುಗಳನ್ನು ಮಾರಾಟ ಮಾಡುವ ಚಿನ್ನದ ಅಂಗಡಿಗಳಲ್ಲಿ ಬಿಡಿ ಮುತ್ತುಗಳನ್ನು ಮಾರಾಟ ಮಾಡುತ್ತಾರೆ ಅಂತವರಲ್ಲಿ ಸಾಕಷ್ಟು ಕಸ್ಟಮರ್ ಗಳು ಸರಗಳಿಗೆ ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂತವರು ಹೆಚ್ಚಿನ ಆರ್ಡರ್ ಗಳನ್ನು ಮಣಿಪೋಣಿಸುವವರಿಗೆ ನೀಡುತ್ತಾರೆ ನೀವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಚಂದದ ಡಿಸೈನ್ ಗಳಲ್ಲಿ ಮಣಿಗಳನ್ನು ಪೋಣಿಸಿಕೊಡ್ತೀರಿ ಅಂದ್ರೆ ಬಿಸಿನೆಸ್ ಕ್ಲಿಕ್ ಆಗೋದ್ರಲ್ಲಿ ಡೌಟೇ ಇಲ್ಲ ನಂಬಿಕೆಯೇ ಈ ಬಿಸಿನೆಸ್ ನ ಮೂಲ ಆಧಾರ ಈಗಾಗಲೇ ಹೇಳಿದಂತೆ ಗ್ರಾಹಕರು ಮಾತ್ರವಲ್ಲ ಚಿನ್ನದ ಅಂಗಡಿ ಮುತ್ತುಗಳನ್ನು ಮಾರಾಟ ಮಾಡುವ ಒಡವೆಗಳ ಅಂಗಡಿಗಳು ಕೂಡ ಮಣಿಪೋಣಿಸೋಕೆ ಬಲ್ಕ್ನಲ್ಲಿ ಆರ್ಡರ್ಗಳನ್ನು ನೀಡುತ್ತವೆ ಹಲವರು ತಮಗೆ ಬೇಕಾದ ರೀತಿಯ ಡಿಸೈನ್ಗಳನ್ನು ತಾವೇ ಕೂತು ಮಾಡಿಸಿದರೆ ಮತ್ತು ಹಲವರು ಆರ್ಡರ್ ಕೊಟ್ಟು ನಂತರ ಅವುಗಳನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಈ ಬಿಸ್ನೆಸ್ ಅವಲಂಬಿತವಾಗಿರೋದೇ ನಂಬಿಕೆ ಮೇಲೆ ನೀವು ಗ್ರಾಹಕರೊಡನೆ ಹೇಗೆ ವ್ಯವಹರಿಸುತ್ತೀರಿ ಎಂಬುದರ ಮೇಲೆ ಆರ್ಡರ್ಗಳು ನಿರ್ಧಾರವಾಗುತ್ತೆ ಹಾಗಿದ್ರೆ ನೀವು ಜನರೊಂದಿಗೆ ಹೇಗೆ ವ್ಯವಹರಿಸಬೇಕು ಆ ಬಗ್ಗೆ ಶಿವಕುಮಾರ್ ಹೇಳ್ತಾರೆ ನೋಡಿ ಯಾಕೆಂದ್ರೆ 100 ಗ್ರಾಂ 200 ಗ್ರಾಂ 300 ಗ್ರಾಂ ಎಲ್ಲ ಬಂಗಾರದೆಲ್ಲ ಕೊಡ್ತಾರೆ ಗೋಲ್ಡ್ದೆಲ್ಲ ಬೆಳ್ಳಿದು ಕೊಡ್ತಾರೆ ಅವ್ರು ಹೇಳಿದಂಗೆ ನಾವು ಮಾಡಿಕೊಡ್ಬೇಕು ವಿಶ್ವಾಸಮೇಗ ಅದೇ ನಾವು ಹೆಂಗೆ ಕರೆಕ್ಟಾಗಿ ಮಾಡಿದೆವು ಅಂದ್ರೆ ನಮ್ಮದು ಡಿಮಾಂಡ್ ಇದ್ದು ಒಬ್ಬರಿಂದ ಇಬ್ಬರು ಅಂಗಡಿ ಮಾಡ್ಕೋಬೋದು ಒಬ್ಬರು ಮಾಡ್ಕೋಬೋದು ಎಲ್ಲಿ ಅಂಗಡಿಯಲ್ಲಿ ಕೂತ್ಕೊಂಡು ಮಾಡ್ಕೋಬೋದು ಅಲ್ಲಿ ಇನ್ನು ಜನಪ್ರಿಯತೆ ಹೆಚ್ಚುವುದರ ಜೊತೆಗೆ ಆರ್ಡರ್ಗಳು ಕೂಡ ಹೆಚ್ಚಾಗುತ್ತವೆ ನೀವು ತಯಾರಿಸುವ ಡಿಸೈನ್ಗಳು ಪ್ರಖ್ಯಾತಿ ಹೊಂದಿದ್ರೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾತ್ರವಲ್ಲ ಬೇರೆ ರಾಜ್ಯಗಳಿಂದಲೂ ಆರ್ಡರ್ಗಳು ಬರುತ್ತವೆ ಈಗ ಶಿವಕುಮಾರ್ ಅವರ ಮಳಿಗೆಗೂ ಅಷ್ಟೇ ದೂರ ದೂರಗಳಿಂದ ಆರ್ಡರ್ಗಳು ಬರುತ್ತಿವೆ ಜನರು ತಾವೇ ಹುಡುಕಿಕೊಂಡು ಬಂದು ಒಡವೆಗಳ ತಯಾರಿಗೆ ಆರ್ಡರ್ ನೀಡ್ತಾರೆ ಅಂಥ ವೇಳೆಗಳಲ್ಲಿ ಆರ್ಡರ್ ಜಾಸ್ತಿ ಸಿಕ್ಕಿದೆ ಅಂತ ನಿರ್ಲಕ್ಷ್ಯ ವಹಿಸುವಂತಿಲ್ಲ ಹೇಳಿದ ಸಮಯಕ್ಕೆ ಸರಿಯಾಗಿ ಗ್ರಾಹಕರಿಗೆ ಅವರ ವಸ್ತುವನ್ನು ತಲುಪಿಸಿ ಬಿಡಬೇಕು ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚೇ ಕಷ್ಟ ಆಗೋದು ನಿಜವಾದರೂ ನೀವು ಸರಿಯಾಗಿ ಸಮಯ ಪಾಲನೆ ಮಾಡಿದರೆ ಭವಿಷ್ಯದ ಆರ್ಡರ್ಗಳಿಗೆ ಗ್ರಾಹಕರನ್ನು ಸೆಳೆದಂತಾಗುತ್ತೆ ಇಂಥ ಸಂದರ್ಭದಲ್ಲಿ ಮನೆಯವರ ಸಹಕಾರ ಅಥವಾ ಅಂಗಡಿಯಲ್ಲಿರೋ ಸಿಬ್ಬಂದಿಯ ಸಹಕಾರವೂ ಬೇಕಾಗುತ್ತೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಸೊಸೆಯಂದಿರೆಲ್ಲ ಕೆಲಸ ಮಾಡ್ತಾರೆ ಹಿಂಗೆ ಹೆಚ್ಚಿಗೆ ಆರ್ಡ್ರ್ ಕೊಟ್ಟರು ಅಂದ್ರೆ ಸಿಂಗಲ್ ಸಿಂಗಲ್ ಸರ ಅಂಥೇಳಿ ಒಂದು ಲೈನಿನ ಸರ ಬರ್ತವೆ ಆ ಸರ ಎಲ್ಲ ಮಾಡ್ಕೋತಾ ಇರ್ತಾರೆ ಮನೆಯಲ್ಲಿ ಆದರೆ ಹಿಂಗೆ ಆರ್ಡ್ರ್ ಮಾಡ್ಕೊಂಡು ಮಾಡ್ಕೋತಾ ಹೋಗೋದು ಹಾಂ ಮಾಡ್ತೀವಿ ಇಲ್ಲಿ ಜಾಸ್ತಿ ಕೆಲಸ ಬಂತಂದ್ರೆ ಮನೆಯಲ್ಲಿ ಕೂತ್ಕೊಂಡು ಮಾಡೋದು ಆರ್ಡ್ರ್ 8 ದಿವಸ 7 ದಿವಸ 6 ದಿವಸ ಹಿಂಗೆ ಟೈಮ್ ತೊಗೋತೀವಿ ಜಾಸ್ತಿ ಕೊಟ್ಟು ಹೋಗ್ತಾರೆ ಸರಗಳು ಅವರು ಆ ಥರ ಮಾಡ್ಕೊಂಡು ಹೋಗೋದು ಈ ಕೆಲಸ ಕಲ್ತ ಮೇಲೆ ಒಬ್ಬನಿಗಾದ್ರೂ ಬರ್ಬೋದು ಒಬ್ಬನೇ ಕೂತ್ಕೊಂಡು ಮಾಡ್ಬೋದು ಆಮೇಲೆ ಜಾಸ್ತಿ ಎಲ್ಲ ಬಂತಪ್ಪ ಅಂದ್ರೆ ಇಬ್ಬರು ಮೂಗರು ತಗೊಂಡು ದೊಡ್ಡ ಅಂಗಡಿ ಮಾಡಿಕೊಂಡು ಮಾಡ್ಬೋದು ಇದು ಕೆಲಸನೇ ಬರೀ ಮುತ್ತು ಪೆಣಸೋದು ಮಾಡೋದು ಅದೇ ಇದೆ ಬರೀ ಕೆಲಸನೇ ಅದೇ ಬರುತ್ತೆ ಅಂಗಡಿಯವ್ರು ಹೆಂಗೆ ಕೊಡ್ತಾರೆ ಆ ಥರ ಮಾಡ್ಕೊಂಡು ವಿಶ್ವಾಸ ನಾವು ಏನು ಕಳ್ಕೊಂಡೆವು ಅಂದ್ರೆ ಯಾರಿಗೂ ಬರಲ್ಲ ವಿಶ್ವಾಸದಿಂದ ಇತ್ತು ಅಂದ್ರೆ ಎಷ್ಟು ಜನ ಬೇಕಾದ್ರೂ ಬರ್ತಾರೆ ಕೊಟ್ಟು ಹೋಗ್ತಾರೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋದು ಅಂಗಡಿ ಮುಂದೆ ಕೂತ್ಕೊಂಡು ಮಾಡ್ಬೋದು ಅಥವಾ ದೊಡ್ಡದು ಮಾಡ್ತೀನಿ ಅಂದ್ರೆ ಇಬ್ಬರು ಮುಗ್ಗರು ತಗೊಂಡು ದೊಡ್ಡ ಬಂಡವಾಳ ಹಾಕ್ಕೊಂಡು ಮಾಡ್ಕೊಂಡು ಹಳೆಯದಾದ್ಮೇಲೆ ಜನ ಜಾಸ್ತಿ ಬರ್ತಾರೆ ಕೆಲಸ ಮಾಡ್ಕೊತಾ ಹೋಗೋದು ಆ ಥರ ಇದೆ ಬೆಲೆ ನಿಗದಿ ಅನ್ನೋದು ಕೂಡ ನೀವು ಗಮನ ಹರಿಸಲೇಬೇಕಾದ ಪ್ರಮುಖ ಅಂಶ ಇದು ಹೆಚ್ಚಿನ ಶ್ರಮ ಕೇಳುವ ಕೆಲಸವಾದರೂ ಕೂಡ ನಾವು ಎಲ್ಲ ಕೆಲಸಕ್ಕೂ ಒಂದೇ ಬೆಲೆಯನ್ನ ನಿಗದಿಪಡಿಸೋದಕ್ಕೆ ಸಾಧ್ಯವಾಗಲ್ಲ ಒಂದೆಳೆ ಸರವನ್ನ ಪೋಣಿಸೋದಕ್ಕೆ ಬೇಕಾಗುವ ಸಮಯವೇ ಬೇರೆ ದೊಡ್ಡದಾದ ಅಥವಾ ಹೆಚ್ಚಿನ ಎಳೆಗಳ ಸರವನ್ನು ಪೋಣಿಸೋದಕ್ಕೆ ಬೇಕಾಗುವ ಸಮಯವೇ ಬೇರೆ ಹೀಗಾಗಿ ಖರ್ಚು ವೆಚ್ಚ ಮಾತ್ರವಲ್ಲದೆ ನಮ್ಮ ಶ್ರಮದಾನವನ್ನು ಗಮನದಲ್ಲಿಟ್ಟುಕೊಂಡು ಬೆಲೆಯನ್ನ ನಿಗದಿಪಡಿಸಬೇಕಾಗುತ್ತೆ ಗ್ರಾಹಕರಿಗೆ ಹೆಚ್ಚು ಹೊರೆ ಎನಿಸದೆ ಉದ್ಯಮಕ್ಕೂ ನಷ್ಟವಾಗದ ರೀತಿಯಲ್ಲಿ ಬೆಲೆಯನ್ನ ನಿಗದಿಪಡಿಸೋದು ಉತ್ತಮ ಅನ್ನೋದು ಶಿವಕುಮಾರ್ ಅವರ ಅಭಿಪ್ರಾಯ ತಾಳಿ ಪೆಣಿಸ್ಬೇಕಾದ್ರೆ 2 ಲೈನಿಂದ ಇರುತ್ತೆ 100 ರೂಪಾಯಿ ತಗೋತೀವಿ ಒಂದು ಲೈನಿನ ಮುತ್ತಿನ ಹಾರ ಬರುತ್ತೆ ಆರ್ಟಿಫಿಷಿಯಲ್ ಅಂತೇಳಿ 50 ರೂಪಾಯಿ ತಗೋತೀವಿ ಅದೇ ಮೂರು ಲೈನಿಂದ ಬರುತ್ತೆ ಡಿಸೈನ್ ಅಂಥೇಳಿ ಪಟ್ಟಿ ಬರುತ್ತೆ ಈ ಮೆಡಲ್ ಈ ಥರ ಬರುತ್ತೆ ಅದಕ್ಕೆ ತಗೋತೀವಿ 150 ರೂಪಾಯಿ
ಹಿಂಗೆ ಹೆಂಗೆ ಬರುತ್ತೆ ಯಾವ ತರ ಬರುತ್ತೆ ಆ ತರ ತಕೊತಾ 500 600 1000 ವರೆಗೆ ತಗೋತೀವಿ ನಾವು ಆ ಸರ ನೋಡಿ ಸರಗಳು ಹೆಂಗೆ ಬರ್ತವೆ ಗೋಲ್ಡ್ ಜಾಸ್ತಿ ತಗೋತೀವಿ ಆರ್ಟಿಫಿಷಿಯಲ್ ಆದ್ರೆ 50 ರೂಪಾಯಿ 60 ರೂಪಾಯಿ ಒಂದು ಲೈನ್ ಆ ತರ ನಾಲ್ಕು ಲೈನ್ ಆದ್ರೆ 200 ರೂಪಾಯಿ ತಗೊಳ್ಳೋದು ಐದು ಲೈನ್ ಆದ್ರೆ 150 ರೂಪಾಯಿ ತಗೋತೀವಿ ತಿಂಗಳಿಗೆ 30,000 ರಿಂದ 40,000 ಲಾಭ ಖಚಿತ ಇನ್ನು ಈ ಬಿಸಿನೆಸ್ ನಲ್ಲಿ ಎಷ್ಟು ಆದಾಯವಾಗಬಹುದು ಅಂತ ನೋಡಿದ್ರೆ ನೀವು ಸಣ್ಣದೊಂದು ಮಳಿಗೆಯನ್ನು ಇಟ್ಕೊಂಡ್ರು ತಿಂಗಳಿಗೆ 30,000 ರಿಂದ 40,000 ರೂಗಳವರೆಗೆ ಆದಾಯ ಮಾಡಿಕೊಳ್ಳಬಹುದು ನಿಮ್ಮ ಖರ್ಚು ತಿಂಗಳ ಅವಧಿಗೆ ಆದ ವೆಚ್ಚ ಎಲ್ಲವನ್ನೂ ಕಳೆದು ಕೈತುಂಬಾ ಲಾಭ ಪಡೆಯೋದಂತೂ ಖಚಿತ ಮತ್ತಷ್ಟು ಸಿಬ್ಬಂದಿಯನ್ನ ನೇಮಿಸಿಕೊಂಡು ಮತ್ತಷ್ಟು ಆರ್ಡರ್ ಗಳನ್ನು ತೆಗೆದುಕೊಂಡ್ರೆ ಲಾಭವನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯುವ ಅವಕಾಶವೂ ಈ ಉದ್ಯಮದಲ್ಲಿದೆ ರೂಪಾಯಿ ಬಂಡವಾಳ ಹಾಕಿನಿ ಹೈದರಾಬಾದ್ಗೆ ಹೋಗಿ ತೊಗೊಂಬರ್ತೀನಿ 50,000 60,000 ರೂಪಾಯಿದು ಎಲ್ಲ ಸಾಮಾನೆಲ್ಲ ಕೇಳಿದೆಲ್ಲ ಬೇಕಾಗಿ ತೊಗೊಂಡ್ಬಂದು ಇರ್ತೀನಿ ಮಕ್ಕಳೆಲ್ಲ ಮಾಡ್ತಾರೆ ಕೆಲಸ ಎಲ್ಲ ಖರ್ಚು ಹೋಗಿ ಅಂಗಡಿ ಅದು ಇದೆಲ್ಲ ಕೆಲಸ ಹೋಗಿ ಕೆಲಸದವ್ರದ್ದೆಲ್ಲ ಖರ್ಚು ಹೋಗಿ ತಿಂಗಳಿಗೆ ಒಂದು 25-30,000 ರೂಪಾಯಿ ಉಳಿತದೆ ಚೆನ್ನಾಗಿ ಮಾಡಿ ಮಾಡ್ತಾಯಿದ್ದಾರೆ ಇಬ್ಬರು ಮಕ್ಕಳು ಅವರು ಮದುವೆ ಮಾಡಿನಿ ಇಲ್ಲೇ ಇದ್ದಾರೆ ಇಬ್ಬರು ಸೊಸೆಯಂದಿರು ನಾನು ಊರಿಗೆ ಹೋಗೋದು ಬರೋದು ಸಾಮಾನು ತೊಗೊಂಡ್ಬರ್ತೀನಿ ಹೈದರಾಬಾದ್ಗೆ ಹೋಗಿ ತೊಗೊಂಡ್ಬಂದು ಅವ್ರಿಗೆ ಕೊಡ್ತೀನಿ ನೋಡ್ಕೋತಾ ಇರ್ತೀನಿ ತಿಂಗಳಿಗೆ ಒಂದು 20-25,000 ರೂಪಾಯಿ ಉಳಿತದೆ ಎಲ್ಲ ಕೆಲಸ ಮಾಡಿಕೊಂಡು ಗೌರ್ಮೆಂಟು ಕೆಲಸಕ್ಕಿಂತ ಇದು ನಮ್ಮ ಸ್ವಂತ ಕೆಲಸ ಚಲೋ ಅದ ನಾವು ಮಾಡಿ ಉಳ್ಳತ್ತಿದ್ದೀವಿ ಮಕ್ಕಳಿಗೆಲ್ಲ ಅವ್ರದವ್ರು ಚೆನ್ನಾಗಿ ಮಾಡ್ಕೊಂಡು ಉಳ್ಳತ್ತಾರೆ ಸರಿ ಕಡೆಯದಾಗಿ ನೆನಪಿನಲ್ಲಿಟ್ಟುಕೊಳ್ಳಲೇಬೇಕಾದ ವಿಚಾರವೆಂದರೆ ಬ್ರ್ಯಾಂಡ್ ಕ್ರಿಯೇಷನ್ ಈ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡುವವರಿಗೆ ಮಾತ್ರವಲ್ಲ ಸಾಮಾನ್ಯವಾಗಿ ಬಿಸ್ನೆಸ್ ಶುರು ಮಾಡುವವರಿಗೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತರಬೇತಿ ಪಡೆದು ಈ ಬಿಸ್ನೆಸ್ಗೆ ಕಾಲಿಡುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಇಂತಹ ಸಮಯದಲ್ಲಿ ಜನರು ನಿಮ್ಮನ್ನು ಗುರುತಿಸಿ ನಿಮ್ಮ ಬಳಿಯೇ ಒಡವೆಗಳ ತಯಾರಿಗೆ ಆರ್ಡರ್ ನೀಡೋದು ಕಷ್ಟ ಹಾಗಾಗಿ ಜನರ ಗಮನಕ್ಕೆ ಬರುವಂತೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಳ್ಳೋದು ಬಹುಮುಖ್ಯ ಈಗ ಶಿವಕುಮಾರ್ ಅವರ ಬ್ರ್ಯಾಂಡ್ನಿಂದಾಗಿಯೇ ಅವರು ಬಹುತೇಕರಿಗೆ ಪರಿಚಿತರು ಪಟ್ವಾ ಪರ್ಲ್ಸ್ ಎನ್ನುತ್ತಿದ್ದಂತೆ ಜನರು ಅಂಚೆಪೇಟೆಯಲ್ಲಿರುವ ಇವರನ್ನೇ ಹುಡುಕಿ ಬರ್ತಿದ್ದಾರೆ ಬರ್ತಾರೆ ಇಲ್ಲಿ ಮಾರ್ಕೆಟ್ನಲ್ಲೆಲ್ಲ ಬಂದು ಎಲ್ಲ ಸರಗಳು ಕೊಟ್ಟು ಹೋಗ್ತಾರೆ ಎಲ್ಲ ಒಂದು ಲೈನ್ ಎರಡು ಲೈನ್ ಎಲ್ಲ ಮಾಡಿಡಪ್ಪ ಅಂತ ಹೇಳ್ತಾರೆ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ದೂರ ದೂರದಿಂದೆಲ್ಲ ಬರ್ತಾರೆ ರಾಮನಗರದಿಂದ ಬರ್ತಾರೆ ಬಿಡದಿ ಮದನಪಲ್ಲಿ ಮಲ್ಲೇಶ್ವರಂ ತುಮಕೂರದಿಂದ ಬರ್ತಾರೆ ಎಲ್ಲ ಶಾಪ್ ದೊಡ್ಡ ದೊಡ್ಡ ಶಾಪ್ದವರೆಲ್ಲ ಬಂದು ವಾರಕ್ಕೊಂದ್ಸಲ ಬಂದು ಕಷ್ಟಿಂದ ಎಲ್ಲ ಕೊಟ್ಟು ಹೋಗ್ತಾರೆ 3-4 ದಿವಸದಲ್ಲಿ ಮಾಡಿಡಪ್ಪ ಅಂತೇಳಿ ಮತ್ತೆ ಮಾಡಿಕೊಂಡು ಮತ್ತೆಲ್ಲ ರೆಡಿಯಾಗಿ 6 ಸರ 5 ಸರ ಡಿಸೈನ್ ಎಲ್ಲ ಕೊಟ್ಟಿರ್ತಾರೆ ಅವರೆಲ್ಲ ಮಾಡಿಕೊಂಡು ಬೇಕಾಗಿದೆಲ್ಲ ನೀನು ಹಾಕಪ್ಪ ತಂದು ಈ ಥರ ಹವಳ ಹಾಕು ಅಥವಾ ಮುತ್ತು ಹಾಕು ನಮ್ಮ ಹತ್ರ ಇಲ್ಲ ತಂದು ಹಾಕ್ಕೊಂಡು ಮಾಡಿಡು ನಾವು ಆಮೇಲೆ ಎಷ್ಟೈತದ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ಮಾಡಿಡ್ತೀವಿ ದೂರ ದೂರದಿಂದ ಎಲ್ಲ ಮದನಪಲ್ಲಿ ಆಂಧ್ರದಿಂದ ಬರ್ತಾರೆ ಇಂದುಪುರದಿಂದ ಬರ್ತಾರೆ ಅನಂತಪುರದಿಂದ ಬರ್ತಾರೆ ವಾರಕ್ಕೊಂದ್ಸಲ ಬಂದು ಜಾಸ್ತಿ ಮಂಗಳವಾರ ಶನಿವಾರ ಕೆಲಸ ಜಾಸ್ತಿ ಬರುತ್ತೆ ನಮಗೆ ಅದೆಲ್ಲ ಮಾಡಿ ಅವ್ರಿಗೆ ಹೇಳ್ತೀವಿ ರೆಡಿ ಆದರೂ ಕೊಡ್ತೀವಿ ಇಲ್ಲಾಂದ್ರೆ ಮುಂದಿನ ವಾರ ತೊಗೊಂಡು ಹೋಗ್ತಾರೆ ಸರ್ ಎಲ್ಲ ಗೋಲ್ಡ್ ಎಲ್ಲ ಐಟಮ್ ಇರ್ತವೆ ಎಲ್ಲ ಜಾಸ್ತಿ ಎಲ್ಲ ಕೊಟ್ಟು ಹೋಗ್ತಾರೆ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ 2 ಮತ್ತು 3 ಕ್ವೀನ್ಸ್ ರಸ್ತೆ ಬೆಂಗಳೂರು 5600001 ಫೋನ್ ನಂಬರ್ 9606942030 ಇಮೇಲ್ program@vistaranews.com ಒಟ್ಟಾರೆ ಬದುಕು ಕಟ್ಕೊಳ್ಬೇಕು ಸ್ವಂತದೊಂದು ಉದ್ಯಮವನ್ನ ಕಡಿಮೆ ಹೂಡಿಕೆಯಲ್ಲೇ ಮಾಡಬೇಕು ಅಂದುಕೊಂಡವರಿಗೆ ಪಟ್ವಾ ಬಿಸ್ನೆಸ್ ಒಂದು ಉತ್ತಮ ಆಯ್ಕೆ ಇಂತಹ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾಗಳ ಜೊತೆಗೆ ಬರ್ತೀವಿ ಅಲ್ಲಿವರೆಗೂ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ